ನಮಸ್ಕಾರ ಎಲ್ಲರಿಗೂ ಫ್ಲೇವರ್ಸ್ ಆಫ್ ಲೈಫ್ ಬೈ ಸೌಮ್ಯ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಮಜ್ಜಿಗೆಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಮಜ್ಜಿಗೆಕಾಯಿ ಮಾಡೋ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನು ಅಂತ ನೋಡೋಣ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕು ನಾವು ಇದನ್ನು ಜಾಸ್ತಿ ಕ್ವಾಂಟಿಟಿನೂ ಮಾಡ್ಕೋಬೋದು ಎರಡು ಮೂರು ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ಚೆನ್ನಾಗಿ ಒಣಗಿಸಿದರೆ ನಾವು ನಾನು ಆಲ್ರೆಡಿ ಗ್ರೀನ್ ಚಿಲ್ಲಿನ ನೀರಲ್ಲಿ ಚೆನ್ನಾಗಿ ತೊಳ್ದಿಟ್ಕೊಂಡಿದ್ದೀನಿ ನೋಡಿ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡೋದಕ್ಕಿಂತ ಮುಂಚೆ ನಾನು ಎಣ್ಣೆ ಹಾಕೊಂಡಿದ್ದೀನಿ ಕೈ ಫುಲ್ಲು ನನಗೆ ಹಸಿ ಮೆಣಸಿನಕಾಯಿ ಮುಟ್ಟಿದ ತಕ್ಷಣ ಕೈ ತುಂಬ ಉರಿ ಹೇಳುತ್ತೆ ಅದು ಹೋಗೋದೇ ಇಲ್ಲ ಹಸಿ ಮೆಣಸಿನ್ಕಾಯಿ ತೊಳ್ಕೊಂಡಾದ್ಮೇಲೆ ನಾನು ಇವಾಗ ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಕಟ್ ಮಾಡ್ಕೋಬಾರ್ದು ಓಪನ್ ಆಗುತ್ತೆ ಬೇಯಬೇಕಾದ್ರೆ ಅದಕ್ಕೋಸ್ಕರ ಬಿಡ್ಲಲ್ಲಿ ಮಾತ್ರ ಕಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಮಧ್ಯದಲ್ಲಿ ಸೀಲ್ ಮಾಡ್ಕೊಂಡ್ರೆ ಸಾಕು ಫುಲ್ ಟಾಪ್ ಟು ಬಾಟಮ್ ಸೀಳ್ಕೊಬೇಡಿ ಮಿಡ್ಲಲ್ಲಿ ಮಾತ್ರ ಸೀಳ್ಕೊಂಡ್ರೆ ಸಾಕು ಆದಷ್ಟು ಹಸಿ ಮೆಣಸಿನ್ಕಾಯಿ ಕೈಗೆ ಟಚ್ ಆಗಲಿಲ್ದಾಗ ನೋಡ್ಕೊಳ್ಳಿ ಕೆಲವರಿಗೆ ತುಂಬ ಅಲರ್ಜಿ ಆಗುತ್ತೆ ಅದಕ್ಕೋಸ್ಕರ ಖಾರ ಕೈಗೆ ಟಚ್ ಆದರೆ ಮನೇಲಿ ಮಕ್ಕಳಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವ್ರನ್ನ ಮುಟ್ಟಬೇಕಾದ್ರೆ ಅವರಿಗೂ ಖಾರ ಆಗುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಮಾಡಿ ನೋಡಿ ಇವಾಗ ಎಲ್ಲ ಹಸಿಮೆಣ್ಸಿನ್ಕಾಯಿನೂ ಮಧ್ಯದಲ್ಲಿ ಸೀಳ್ಕೊಂಡಿದ್ದೀನಿ ಇದನ್ನು ನಾವು ಇವಾಗ ಬೇಯೋದಕ್ಕಿಡೋಣ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನಾನು ಮುಕ್ಕಾಲ್ ಭಾಗದಷ್ಟು ನೀರು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮುಳುಗಬೇಕು ಅಷ್ಟು ನೀರು ಬೇಕು ನೆಕ್ಸ್ಟ್ ನೀರು ಬಿಸಿ ಆಗಿದ ತಕ್ಷಣ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸಾಕು ಜಾಸ್ತಿ ಬೇಡ ಆಮೇಲೆ ಹಾಕೋಬೇಕು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಾಕೊಂಡ್ರೆ ಸಾಕು ಈ ನೀರು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕೋಬೇಕು ನಾವು ನೋಡಿ ಆಫ್ಟರ್ ಟೆನ್ ಮಿನಿಟ್ಸು ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ಹಸಿ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇರಿ ಕುದೀತಾ ಇರೋ ನೀರಲ್ಲಿ ಹಸಿ ಮೆಣಸಿನಕಾಯಿನ ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕು ಆಫ್ಟರ್ ಫೈವ್ ಮಿನಿಟ್ಸು ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಾವು ನೆಕ್ಸ್ಟ್ ನಾನು ಇದನ್ನು ಸೋಸ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಮೆಣ್ಸಿನ್ಕಾಯಿ ಸಮೇತ ಸೋಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಕೆಳಗೆ ಹೋಗುತ್ತೆ ನೋಡಿ ಮೇಲ್ಗಡೆ ಬರೀ ಹಸಿ ಮೆಣಸಿನ್ಕಾಯಿ ಇದೆ ಎರಡು ನಿಮಿಷ ಹಾಗೆ ಬಿಡಿ ಎಲ್ಲ ನೀರು ಹೋಗಲಿ ಓಕೆ ನಾನು ಸೋಸ್ಕೊಂಡಾಗಿದೆ ಹಸಿ ಮೆಣ್ಸಿನ್ಕಾಯಿನ ಇದನ್ನು ಇವಾಗ ನಾವು ತಟ್ಟೆಗೆ ಹಾಕೊಳ್ಳೋಣ ತಟ್ಟೆಗೆ ಹಾಕೊಂಡಾದ್ಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ತಣ್ಣಗಾಗೋದಕ್ಕೆ ಓಕೆ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಗ್ರೀನ್ ಚಿಲ್ಲಿ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಕರ್ಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಜೊತೆ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಉಪ್ಪು ಯೂಸ್ ಮಾಡಿರೋದು ಇವಾಗ ಈ ಮೊಸರನ್ನ ನಾನು ಕರ್ಡ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ರುಚಿ ನೋಡಿ ಉಪ್ಪು ಬೇಕಿದ್ರೆ ಉಪ್ಪು ಹಾಕೋಬೋದು ನೋಡಿ ನಾನು ಗ್ರೀನ್ ಚಿಲ್ಲಿನ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನು ನಾನು ಬಿಸಿಲಿಗೆ ಇಡೋದಕ್ಕೆ ಇದ್ದೀನಿ ನೋಡಿ ಬಿಸಿಲಲ್ಲಿ ಒಣಗಿಸ್ತಿದ್ದೀನಿ ಮಿನಿಮಮ್ ಟೂ ಡೇಸ್ ಅಂತೂ ಬಿಸಿಲಲ್ಲಿ ಒಣಗಿಸ್ಬೇಕು ಈ ಚಿಲ್ಲಿನ ನೋಡಿ ಈ ಚಿಲ್ಲಿ ಡ್ರೈ ಆಗಿದೆ ಟೂ ಡೇಸಿಂದ ಸ್ವಲ್ಪ ಮೋಡ ಇತ್ತು ಹಾಗಾಗಿ ಇದು ಒಣಗೋದಕ್ಕೆ ತ್ರೀ ಡೇಸ್ ತಗೊಳ್ತು ತುಂಬ ಬಿಸಿಲಿದ್ರೆ ಎರಡು ದಿವಸದಲ್ಲಿ ಚೆನ್ನಾಗಿ ಡ್ರೈ ಆಗುತ್ತೆ ಓಕೆ ಇವಾಗ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಒಂದು ಕಡಾಯಿ ಇಟ್ಕೊತಿದ್ದೀನಿ ಕಡಾಯಿ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಣಗಿಸಿ ಇಟ್ಟಿರೋ ಚಿಲ್ಲಿನ ಹಾಕೊಳ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಈ ಚಿಲ್ಲಿ ವೈಟ್ ಕಲರಿಗೆ ಟರ್ನ್ ಆಗ್ತಾ ಬರುತ್ತೆ ಅಷ್ಟರ ತನಕ ಫ್ರೈ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷದೊಳಗಡೆ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಚಿಲ್ಲಿ ವೈಟ್ ಕಲರಿಗೆ ಟರ್ನ್ ಆಗ್ತಾ ಬರುತ್ತೆ ಓವರಾಗಿ ಫ್ರೈ ಮಾಡ್ಕೋಬೇಡಿ ಆಗುತ್ತೆ ಓಕೆ ಚಿಲ್ಲಿ ಫ್ರೈ ರೆಡಿಯಾಗಿದೆ ಇದನ್ನು ನಾನೊಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿರೋ ಗ್ರೀನ್ ಚಿಲ್ಲಿ ಫ್ರೈ ರೆಡಿಯಾಗಿದೆ ಈ ಗ್ರೀನ್ ಚಿಲ್ಲಿ ರಸಮ್ಮು ರೈಸ್ ಜೊತೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಯಾವುದಾದ್ರೂ ವೆಜಿಟೇಬಲ್ ಕರಿ ಮಾಡಿದರೆ ನಾವು ಸೈಡ್ ಡಿಶ್ಶಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಸೊ ಇವತ್ತಿನ ರೆಸಿಪಿ ನೋಡಿದ್ರಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಸಲ ಮನೇಲಿ ಟ್ರೈ ಮಾಡಿ ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ